ಹಾಯ್, ವೆಲ್ಕಮ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನಾರ್ಮಲಿ ನಾವು ಉದ್ದಿನ ಅಕ್ಕಿನ ಇಡ್ಲಿ ಎಲ್ಲ ತಿಂದಿರ್ತೀವಿ. ಇವತ್ತು ನಾನು ಹೆಲ್ದಿ ಆಗಿರೋದು, ಡಯಟ್ಗೂ ಬರೋವಂಥದ್ದು, ಹೊಟ್ಟೆನೂ ತುಂಬುವಂಥದ್ದು ಒಂದು ಸೋರೆಕಾಯಿ ಇಡ್ಲಿ ಮಾಡ್ತಾ ಇದ್ದೀನಿ. ಸೋರೆಕಾಯಿ ತಟ್ಟೆ ಇಡ್ಲಿ ನೋಡಿ, ಇದು ಎಷ್ಟು ಸಾಫ್ಟ್ ಆಗಿರುತ್ತೆ ಇಡ್ಲಿ. ಇದು ಟಿಫಿನ್ ಬಾಕ್ಸ್ಗೆಲ್ಲ ಮತ್ತು ಕ್ಯಾರಿ ಮಾಡೋಕ್ಕೆಲ್ಲ, ಟ್ರಿಪ್ಪೆಲ್ಲ ಹೋದಾಗ ಕ್ಯಾರಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ನೆಲ್ಲಿಕಾಯಿ ಚಟ್ನಿ ಜೊತೆ ತಿಂದು ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಇದು ಹೇಗೆ ಮಾಡೋದು ನೋಡೋಣ. ಸೋರೆಕಾಯಿ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ನಾನೊಂದು 700 ಗ್ರಾಮ್ಸ್ ಸೋರೆಕಾಯಿ ತೊಗೊಂಡು ಅದರ ಸ್ಕಿನ್ ಎಲ್ಲ ಪೀಲ್ ಮಾಡಿಕೊಂಡು ಇದರಲ್ಲೆಲ್ಲ ಗ್ರೇಟ್ ಮಾಡ್ಕೊಳ್ತೀನಿ. ಇವಾಗ ಬಲ್ತಿದ್ರೆ ಇದೆಲ್ಲ ಸೀಡ್ಸ್ ಎಲ್ಲ ತೆಗಿಬೇಕು, ಇಲ್ಲದೆ ಹೋದರೆ ಎಳೆದಾಗಿದ್ದರೆ ಅದೆಲ್ಲ ಹಾಗೆ ಇರಲಿ, ಹೀಗೇನೆ ತುರಿಬೋದು. ಈಗ ಇದು ತುರಿತೀನಿ ಇದನ್ನು. ಈಗ ಇಡ್ಲಿ ಅಕ್ಕಿ ರವೆ ಸಿಗುತ್ತಲ್ಲ ಅಂಗಡಿನಲ್ಲಿ, ಅದನ್ನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ತುಂಬ ಹುರಿಬಾರ್ದು, ಸ್ವಲ್ಪ ಕೈ ಹಿಡಿ ಬೆಚ್ಚಿಗೆ, ಕೈ ಬೆಚ್ಚಿಗೆ ಅಂತ ಹೇಳ್ತಾರಲ್ಲ ಅಷ್ಟು ಹುರ್ಕೊಂಡ್ರೆ ಸಾಕು. ಇದು ರವೆ ಹುರಿದಾಯ್ತು. ಈಗ ಸೋರೆಕಾಯಿ ತುರಿದಾಗಿದೆ, ಸಣ್ಣಕ್ಕೆ ತುರಿದಿದ್ದೀನಿ ನೋಡಿ. ಇದು 1 ಕಪ್ ಇದೆ. ಈಗ ಇಡ್ಲಿ ಅಕ್ಕಿನ ಬಿಸಿ ಮಾಡ್ಕೊಂಡಿರೋದು, ಇಡ್ಲಿ ಅಕ್ಕಿ ರವೆನ ಬಿಸಿ ಮಾಡ್ಕೊಂಡಿರೋದು 1/4 ಕಪ್ ತೊಗೊಳ್ತಿದ್ದೀನಿ. ಇವೆರಡು ಮಿಕ್ಸ್ ಮಾಡಿ ಕಲಸೋಣ. ಇದು ಇದಕ್ಕೆ ತೊಳೆದಿರೋದು ಕಡಲೆಬೇಳೆ ಹಾಕ್ತಾ ಇದ್ದೀನಿ, ವಾಶ್ ಮಾಡಿರೋದು. ಇದು ಆಲ್ರೆಡಿ ವಾಶ್ ಮಾಡಿಟ್ಟಿದ್ದೀನಿ. ಎರಡು ಮಿಕ್ಸ್ ಮಾಡೋಣ. ಇದಕ್ಕೆ ಇಷ್ಟು ಉಪ್ಪು ಹಾಕಿ ಕಲಿಸ್ತೀನಿ. ಉಪ್ಪು ಹಾಕಿದ್ರೆ ನೀರು ಬಿಡುತ್ತೆ, ಆವಾಗ ರವೆ ಎಲ್ಲ ಚೆನ್ನಾಗಿ ನೆನೆಯುತ್ತೆ. ಇದು ಮಿನಿಮಮ್ 8 ಅವರ್ಸ್ ಸೋಕ್ ಮಾಡಬೇಕು ಇದನ್ನು. ಹಾಯ್, ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ನಾನು ಸೋರೆಕಾಯಿ ಇಡ್ಲಿಗೆ ಸೋಕ್ ಮಾಡಿದ್ನಲ್ಲ, ಅದು ಇವಾಗ ಈ ಥರ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈಗ ನೆಕ್ಸ್ಟ್ ಪ್ರಾಸೆಸ್ ನೋಡೋಣ ನಾವು. ನೋಡಿ, ಹೀಗೆ ಉದುರುದ್ರಾಗಿದೆ. ಈ ಕನ್ಸಿಸ್ಟೆನ್ಸಿಲಿ ನಮಗೆ ಇಡ್ಲಿ ಮಾಡೋಕ್ಕಾಗೋದಿಲ್ಲ. ಇವಾಗ ನಾನು ಇದಕ್ಕೆ 1 ಕಪ್ ನೀರು ತೊಗೊಂಡಿದ್ದೀನಿ. ನೀರನ್ನ ಸೇರಿಸ್ತಾ ಬರ್ತೀನಿ, ಅದು ಯಾವ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡೋಣ. ಇದು ನಾನೀಗ ಇಷ್ಟು ತೆಂಗಿನಕಾಯಿನ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ತೆಂಗಿನಕಾಯಿ ತುರಿಬೇಕಾದರೂ ಹಾಕ್ಬೋದು. ಮನೇಲಿ ವಯಸ್ಸಾದವರು ಎಲ್ಲ ಇದ್ದರೆ ಅಗಿಯೋಕ್ಕಾಗಲ್ಲ, ಚೂ ಮಾಡೋಕ್ಕಾಗಲ್ಲ ಅಂತ ಅಂದರೆ, ಇಲ್ಲದೆ ಹೋದರೆ ಈ ತೆಂಗಿನಕಾಯಿ ಪೀಸಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇಷ್ಟು ತೆಂಗಿನಕಾಯ್ದು ಸ್ಮಾಲ್ ಪೀಸಸ್ ಹಾಕ್ತೀನಿ, ಮತ್ತು ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಖಾರ ಇಷ್ಟಪಡೋರು ಇದಕ್ಕೆ ಗ್ರೀನ್ ಚಿಲ್ಲೀಸ್ ಹಾಕ್ಬೋದು, ಆದರೆ ಮಕ್ಕಳಿಗೆಲ್ಲ ಕೊಡೋಕ್ಕಾಗಲ್ಲ. ನಾನು ಗ್ರೀನ್ ಚಿಲ್ಲೀಸ್ ಎಲ್ಲ ಏನೂ ಹಾಕ್ತಾ ಇಲ್ಲ. ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡೋಣ. ಈ ಕನ್ಸಿಸ್ಟೆನ್ಸಿ ಬಂದಿದೆ ಇವಾಗ. ಈಗ ಈ ಕನ್ಸಿಸ್ಟೆನ್ಸಿನೂ ನಮಗೆ ಇಡ್ಲಿಗೆ ಸ್ವಲ್ಪ ಉದುರುದ್ರಾಗೆ ಆಗುತ್ತೆ ಅನಿಸುತ್ತೆ. ಇದು ಸೋರೆಕಾಯಿ ನಿಮಗೆ ತುಂಬ ಫ್ರೆಶ್ ಆಗಿ ತುಂಬ ನೀರಿದ್ದರೆ ಒಂದು ಸ್ವಲ್ಪ ಕಡಿಮೆ ನೀರು ಹಿಡಿಸುತ್ತೆ. ಸೋರೆಕಾಯಿ ಸ್ವಲ್ಪ ಹಳೆಯದಾಗಿ ಸ್ವಲ್ಪ ವಾಟರ್ ಕಂಟೆಂಟ್ ಎಲ್ಲ ಹೋಗಿರುತ್ತಲ್ಲ, ಆವಾಗ ಒಂದು 1/2 ಕಪ್ ನೀರು ಜಾಸ್ತಿ ಹಿಡಿಸುತ್ತೆ. ಇವಾಗ ಈ ಕನ್ಸಿಸ್ಟೆನ್ಸಿ ಆಗಲ್ಲ, ನಾನು ಇನ್ನೊಂದು 1/2 ಕಪ್ ನೀರು ಸೇರಿಸ್ತಿದ್ದೀನಿ ಇದಕ್ಕೆ. ಎಲ್ಲ ಮಿಕ್ಸ್ ಆಗಿದೆ. ಇದು ಯಾವ ಥರ ಕನ್ಸಿಸ್ಟೆನ್ಸಿ ಬರಬೇಕಂತ ಅಂದರೆ ನೋಡಿ, ನೀರು ಇರಬೇಕು, ಬಟ್ ನೀರು ಇಡ್ಲಿ ಹಿಟ್ಟು ಮೇಲೆ ತೇಲ್ಬಾರ್ದು. ಇಷ್ಟು ಮಾತ್ರ ಕರೆಕ್ಟಾಗಿ ನೀರು ಇರಬೇಕು. ಈ ಇದರಲ್ಲಿ ಇಟ್ಟರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ನಾನು ತಟ್ಟೆ ಇಡ್ಲಿ ಮಾಡ್ತಾ ಇದ್ದೀನಿ. ಸೊ ಲಂಚ್ ಪ್ಯಾಕಿಂಗ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಟಿಫಿನ್ ಬಾಕ್ಸ್ಗೆ ಎಲ್ಲದಕ್ಕೂ. ಈಗ ಇದಕ್ಕೆ ಎಲ್ಲದಕ್ಕೂ ಇಡ್ಲಿ ತಟ್ಟೆ ಇಡ್ಲಿ ಇದಕ್ಕೆಲ್ಲ ಹಾಕಿ ಪ್ಲೇಟ್ಗೆಲ್ಲ ಹಾಕಿ ನಾನು ಕುಕ್ ಮಾಡ್ತೀನಿ. ಇದು ನೋಡಿ, ಇಷ್ಟಿಷ್ಟು ಹಾಕಿದ್ರೆ ಸಾಕು. ಇದನ್ನೆಲ್ಲ ಸ್ಟ್ಯಾಂಡ್ಗಿಟ್ಟು ಸ್ಟೀಮ್ ಮಾಡ್ಕೊಳ್ತೀನಿ. ಇದಕ್ಕೆ 15 ಮಿನಿಟ್ಸ್ ನೀವು ಸ್ಟೀಮ್ ಮಾಡಬೇಕಾಗುತ್ತೆ, ಯಾಕೆಂದರೆ ವೆಜಿಟೇಬಲ್ ಇರೋದ್ರಿಂದ ಅದು ಬೇಯಬೇಕಲ್ಲ. ಅದು 15 ಮಿನಿಟ್ಸ್ ಸಾಕು.
ನೀರು ಕುದಿತಾ ಇದೆ. ಯಾವಾಗಲೂ ಇಡ್ಲಿ ಮಾಡಬೇಕಾದ್ರೆ ನೀರು ಬಾಯ್ಲ್ ಆದಮೇಲೇ ನಾವು ಇಡ್ಲಿ ಸ್ಟ್ಯಾಂಡ್ ಇಡಬೇಕು, ಆವಾಗ ಇಡ್ಲಿ ಚೆನ್ನಾಗಿ ಬರುತ್ತೆ. ಈಗ ಇದು 15 ಮಿನಿಟ್ಸ್ ಸ್ಟೀಮ್ ಆಗಲಿ. ಅಲ್ಲಿ ರವೆ ಇಡ್ಲಿ ಆಗ್ತಾ ಇದೆ. ಮೀನ್ವೈಲ್ ನಾನು ಇಲ್ಲಿ ನೆಲ್ಲಿಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಮೊನ್ನೆ ರವೆ ಇಡ್ಲಿ ಮಾಡಿದ್ದ ರೆಸಿಪಿನಲ್ಲಿ ನೆಲ್ಲಿಕಾಯಿ ಚಟ್ನಿನೂ ಹಾಕಿದ್ದೆ, ಬಟ್ ಡ್ಯೂ ಟು ಸಮ್ ಟೆಕ್ನಿಕಲ್ ರೀಸನ್ ಅದು ಸರಿಯಾಗಿ ಅಪ್ಲೋಡ್ ಆಗಿಲ್ಲ ನೆಲ್ಲಿಕಾಯಿ ಚಟ್ನಿದು. ಸೊ ಈಗ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನಾನು ಇದನ್ನು. ನೋಡಿ, ನೆಲ್ಲಿಕಾಯಿ ಚಟ್ನಿಗೆ ಒಂದು 7-8 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ತೆಂಗಿನ ತುರಿ, ಸಾಲ್ಟ್ ಆ್ಯಸ್ ಪರ್ ಟೇಸ್ಟ್, ಇಷ್ಟು ದೊಡ್ಡ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಲ್ಲಿಕಾಯಿ. ನಾನು ಹುಣಸೆ ಹಣ್ಣಿನ ಬದಲು ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ನಾನು ಗ್ರೀನ್ ಚಿಲ್ಲೀಸ್ನೆಲ್ಲ ಹುರ್ಕೊಳ್ಳೋಣ. ಹುರ್ಕೊಳ್ಳೋದು ಏನು ರೀಸನ್ ಅಂದರೆ, ತುಂಬ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಅಸಿಡಿಟಿ ಆಗುತ್ತೆ. ಸ್ವಲ್ಪ ವೈಟ್ ವೈಟ್ ಸ್ಪಾಟ್ ಬರೋ ತನಕ ಹಸಿಮೆಣಸಿನ್ಕಾಯನ್ನ ಹುರ್ಕೊಂಡ್ರೆ ನಿಮಗೆ ಅಸಿಡಿಟಿ ಆಗಲ್ಲ. ಮತ್ತು ಹಸಿಮೆಣಸಿನ್ಕಾಯಿ ಹುರಿಯೋಕ್ಕಿಂತ ಮುಂಚೆ ಸ್ವಲ್ಪ ಅದನ್ನು ಪಿಂಚ್ ಮಾಡಿ, ಇಲ್ಲ ಇದು ಚಾಕುನಲ್ಲಿ ಸ್ವಲ್ಪ ಸ್ಲಿಟ್ ಮಾಡಿ ಹಾಕಬೇಕು, ಇಲ್ಲದೇ ಆದರೆ ಬರ್ಸ್ಟ್ ಆಗಿಬಿಡುತ್ತೆ ಅದು. ಗ್ರೀನ್ ಚಿಲ್ಲೀಸ್ ಈ ಥರ ವೈಟ್ ಸ್ಪಾಟ್ಸ್ ಬಂದರೆ ಸಾಕು. ಈಗ ಇದೆಲ್ಲ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆಲ್ಲ ಹಾಕಾಯಿತು. ಈಗ 5 ಪೆಪ್ಪರ್ ಕಾರ್ನ್ಸ್ ಹಾಕ್ತಾ ಇದ್ದೀನಿ ನಾನು, ಕರಿಮೆಣಸು. ಯಾಕೆಂದರೆ ನೆಲ್ಲಿಕಾಯಿ ಹಾಕಿರೋದ್ರಿಂದ ಕೆಲವರಿಗೆ ಗಂಟಲು ಏನಾದರೂ ಕರಕರ ಅನ್ನತ್ತೆ ಅನ್ನೋದೇನಾದರೂ ಒಂದು ಸ್ವಲ್ಪ ಇದ್ದರೆ, ಇದು ಈ ಒಣಮೆಣಸು ಅದನ್ನು ಕ್ಯೂರ್ ಮಾಡುತ್ತೆ. ಸೊ ಪೆಪ್ಪರ್ ಹಾಕ್ತಿದ್ದೀನಿ. ಹೇಗಾಗಿದೆ ನೋಡೋಣ. ಈಗ ಹಾಂ, ಬೆಂದಿದೆ. ಇದು ತಕ್ಷಣ ತೆಗಿಬಾರ್ದು ಇಡ್ಲಿ ಸ್ಟ್ಯಾಂಡಿಂದ. ಇಡ್ಲಿ ಒಂದು 2 ಮಿನಿಟ್ಸ್ ಇದು ಕೂಲ್ ಆಗಬೇಕು, ಆಮೇಲೆ ತೆಗಿಯೋಣ. ಇದು ನೋಡಿ, ಈಗ ಟೇಸ್ಟಿಯಾದ ಸೋರೆಕಾಯಿ ಇಡ್ಲಿ ರೆಡಿ ಇದೆ. ನೆಲ್ಲಿಕಾಯಿ ಚಟ್ನಿ ಕೂಡ ರೆಡಿ ಇದೆ. ನಾನು ತಟ್ಟೆ ಇಡ್ಲಿ ಮಾಡಿದ್ದೀನಿ, ನೀವು ಬೇಕಾದ್ರೆ ನಾರ್ಮಲ್ ಇಡ್ಲಿ ಕೂಡ ಮಾಡ್ಕೋಬೋದು. ಪ್ಲೀಸ್ ಇದನ್ನು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.